ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚುಕ್ಕಿ ನಳಪಾಕ. ಇವತ್ತಿನ ಸ್ಪೆಷಲ್ ಫ್ಲ್ಯಾಕ್ಸೀಡ್ ರೈಸ್, ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿ. ಇದನ್ನು ತಿಂತಾ ಇದ್ರೆ ಇನ್ನೂ ತಿನ್ನಬೇಕೆನಿಸುತ್ತೆ, ಅಷ್ಟು ಟೇಸ್ಟಿ ರೆಸಿಪಿ. ಆಫೀಸ್ಗೆ ಹೋಗುವವರು, ಮಕ್ಕಳಿಗೆ, ಲಂಚ್ ಬಾಕ್ಸ್ಗೆ ಇದು ಪರ್ಫೆಕ್ಟ್. ಏಕೆಂದರೆ ಇದು ತಣ್ಣಗಾದರೂ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಬನ್ನಿ, ಹೇಗೆ ಮಾಡುವುದು ಎಂದು ನೋಡೋಣ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: ಫ್ಲ್ಯಾಕ್ಸ್ ಸೀಡ್ಸ್ 3 ಟೇಬಲ್ ಸ್ಪೂನ್, ಕಡಲೆಕಾಯಿ ಬೀಜ 2 ಟೇಬಲ್ ಸ್ಪೂನ್, ಜೀರಿಗೆ 1 ಟೀಸ್ಪೂನ್, ಒಣಮೆಣಸಿನಕಾಯಿ 4, ಬ್ಯಾಡಿಗೆ 8 ಕಲರ್ಗೋಸ್ಕರ, ಕರಿಬೇವು 1 ಕಡ್ಡಿ, ಒಣಕೊಬ್ಬರಿ 1 ಟೇಬಲ್ ಸ್ಪೂನ್, ಧನಿಯಾ 1 ಟೇಬಲ್ ಸ್ಪೂನ್, ಹುಣಸೆಹಣ್ಣು ಸ್ವಲ್ಪ, ಉದ್ದಿನಬೇಳೆ 1/2 ಟೀಸ್ಪೂನ್, ಕಡಲೆಬೇಳೆ 1 ಟೀಸ್ಪೂನ್. ಎಲ್ಲವನ್ನು ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡೋಣ. ಮೊದಲು ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕಿ ಲೋ ಫ್ಲೇಮಿನಲ್ಲೇ ಒಳ್ಳೆ ಸುವಾಸನೆ ಬರುವ ತನಕ ಫ್ರೈ ಮಾಡಿ. ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ. ಇದೇ ತರಹ ಎಲ್ಲವನ್ನು ಒಂದೊಂದಾಗೆ ಡ್ರೈ ರೋಸ್ಟ್ ಮಾಡಿ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ಈಗ ಇದಕ್ಕೆ ಧನಿಯಾ ಹಾಕಿ ಫ್ರೈ ಮಾಡಿ. ಅದೇ ಪ್ಯಾನ್ಗೆ ಒಣಮೆಣಸಿನಕಾಯಿ, ಬ್ಯಾಡಿಗೆ ಮೆಣಸಿನಕಾಯಿ, ಕರಿಬೇವು ಹಾಕಿ ಫ್ರೈ ಮಾಡಿ. ಈಗ ಒಣಕೊಬ್ಬರಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಜೀರಿಗೆ ಹಾಕಿ ಫ್ರೈ ಮಾಡಿ. ಹುಣಸೆಹಣ್ಣನ್ನು ಕೂಡ ಡ್ರೈ ರೋಸ್ಟ್ ಮಾಡಿ. ಈ ಥರ ಮಾಡಿದ್ರೆ ಇದು ಪುಡಿಯಾಗುತ್ತೆ. ಎಲ್ಲ ಡ್ರೈ ರೋಸ್ಟ್ ಮಾಡಿದ್ದನ್ನು ಮಿಕ್ಸಿಗೆ ಹಾಕಿ ಫೈನ್ ಪೌಡರ್ ಮಾಡಿಕೊಳ್ಳಿ. ಒಗ್ಗರಣೆಗೆ ಬೇಕಾದ ಪದಾರ್ಥಗಳು: ಕಡಲೆಬೇಳೆ 1 ಟೀಸ್ಪೂನ್, ಕಡಲೆ ಬೀಜ 1 ಟೀಸ್ಪೂನ್, ಕೊತ್ತಂಬರಿ, ಕರಿಬೇವು, ಸಾಸಿವೆ 1 ಟೀಸ್ಪೂನ್, ಎಣ್ಣೆ 1/2 ಕಪ್ಪು, ಮಾಡಿಟ್ಟಿದ್ದ ಪುಡಿ. ಕಡಾಯಿಗೆ 1/2 ಕಪ್ ಎಣ್ಣೆ ಹಾಕಿ ಇದು ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ. ಸಾಸಿವೆ ಚಟ್ಪಟ್ ಅಂದ ಮೇಲೆ ಕಡಲೆಬೇಳೆ, ಕಡಲೆ ಬೀಜ ಹಾಕಿ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಿ. ನೀವು ಬೇಕಾದರೆ ಇದಕ್ಕೆ ಗೋಡಂಬಿ ಕೂಡ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಒಣಮೆಣಸಿನಕಾಯಿ 4 ಹಾಕಿ ಫ್ರೈ ಮಾಡಿ. ಕರಿಬೇವು ಹಾಕಿ ಫ್ರೈ ಮಾಡಿ. ಮಾಡಿಟ್ಟಿದ್ದ ಪುಡಿಯನ್ನು ಹಾಕಿ ಹಸಿ ಸ್ಮೆಲ್ ಹೋಗುವ ತನಕ ಚೆನ್ನಾಗಿ ರೋಸ್ಟ್ ಮಾಡಿ. ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದಕ್ಕೆ ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಮಾಡಿಟ್ಟಿದ್ದ ರೈಸನ್ನು ಹಾಕಿ. ರೈಸ್ ಯಾವಾಗಲೂ ಉದುರುದ್ರಾಗಿರಬೇಕು. ಮತ್ತು ಮಾಡಿದ ತಕ್ಷಣ ರೈಸನ್ನು ಸ್ವಲ್ಪ ತಣ್ಣಗಾದ ಮೇಲೆ ಹಾಕಿ ಕಲಸ್ಕೊಂಡ್ರೆ ಉದುರುದ್ರಾಗಿರುತ್ತೆ. ಈಗ ಇದು ರೆಡಿಯಾಗಿದೆ. ಕೊತ್ತಂಬರಿ ಉದುರಿಸಿ ಸರ್ವ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಇಷ್ಟವಾದರೆ ಪ್ಲೀಸ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.